ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ತೋರಿಸ್ತಾ ಇರೋದು ಮೆಣಸಿನ ಸಾರು. ಸಾರಿಗೋಸ್ಕರ ಫಸ್ಟ್ ನಾನು ಇಲ್ಲಿ ಸ್ವಲ್ಪ ಹುಣಸೆಹಣ್ಣು ತೊಗೊಂಡು ನೆನೆಸಿಟ್ಕೊತಾ ಇದ್ದೀನಿ. ಆವಾಗಿಂದ ಆವಾಗೇ ಬೇಕು ಅಂದರೆ ಸ್ವಲ್ಪ ಬಿಸಿನೀರು ಹಾಕಿ ನೆನೆಸಿಟ್ಕೋಬೋದು, ಇಲ್ಲ ಸ್ವಲ್ಪ ಟೈಮ್ ಇದೆ, 15 ನಿಮಿಷ ಟೈಮ್ ಇದೆ ಅಂದರೆ ಮಾಮೂಲು ನೀರು ಹಾಕಿ ನೆನೆಸಿಟ್ಕೋಬೋದು. ಶೀತ ಮತ್ತು ಕೆಮ್ಮು ಇದ್ದಾಗ ಮನೆಯಲ್ಲೇ ಮಾಡ್ಕೊಳ್ಳೋ ಮನೆಯಲ್ಲಿರೋ ಐಟಮ್ಸ್ನ ಯೂಸ್ ಮಾಡಿಕೊಂಡು ನಾವು ಮೆಡಿಸನ್ ಪ್ರಿಪೇರ್ ಮಾಡ್ಬೋದು. ಆ ಮೆಡಿಸನೇ ಮೆಣಸಿನ ಸಾರು. ಈ ಮೆಣಸಿನ ಸಾರು ಅನ್ನದ ಜೊತೆ ಆಗಲಿ ತೊಗೊಂಡ್ರೆ, ಇಲ್ಲ ಸೂಪ್ ಥರ ಕುಡಿದ್ರೆ ಶೀತ ಕೆಮ್ಮು ಜ್ವರಕ್ಕೆ ಒಳ್ಳೆ ಮೆಡಿಸನ್ ಆಗುತ್ತದು. ಸಾರಿಗೋಸ್ಕರ ನಾನು ಫಸ್ಟು 1/2 ಸ್ಪೂನಷ್ಟು ಮೆಣಸು, 1 ಸ್ಪೂನ್ ಜೀರಿಗೆ, ಮತ್ತು 1-2 ಒಣಮೆಣಸಿನಕಾಯಿ, 4-5 ಬೆಳ್ಳುಳ್ಳಿ ತೊಗೊಂಡಿನಿ. ಅವನ್ನೆಲ್ಲ ಒಂದು ಸಲ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲವನ್ನು ಈ ಥರ ಉದ್ಕೊಂಡ ಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಆಮೇಲೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಯಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಇಲ್ಲಿ ಕೂಡ ಒಂದು ಬೇಕಿದ್ರೆ ಒಣಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೋಬೋದು. ಆಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಫ್ರೈ ಮಾಡಿ ಮೆತ್ತಗಾಗೋ ತನಕ ವೇಟ್ ಮಾಡಬೇಕು. ಟೊಮೆಟೊ ಮೆತ್ತಗಾಗೋಷ್ಟರಲ್ಲೇ ನಾವು ಈ ಕಡೆ ಎಲ್ಲವೂ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅವನ್ನೆಲ್ಲ ತೊಗೊಂಡು ಕುಟ್ಕೊಳ್ಳೋಣ. ಈ ಥರ ಕುಟ್ಕೋಬೋದು, ಇಲ್ಲ ಅಂದರೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು. ಪೌಡರ್ ರೆಡಿ ಮಾಡಿಟ್ಕೋಬೇಕು. ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ. ನಾನಿಲ್ಲಿ ಟೊಮೆಟೊ ಜಾಸ್ತಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ, ಯಾಕಂದರೆ ಮನೇಲಿ ಮಕ್ಕಳು ಇರ್ತಾರಲ್ಲ, ಅವ್ರಿಗೋಸ್ಕರ ಸ್ವಲ್ಪ ಟೊಮೆಟೊನ ನಾನು ಸಪ್ರೇಟಾಗಿ ತಗೊಂಡು ಆ ಸಪ್ರೇಟಾಗಿ ತೆಗೆದಿರೋ ಟೊಮೆಟೋಗೆ ಲಾಸ್ಟ್ಗೆ ಸಾರೆಲ್ಲ ರೆಡಿ ಆದಮೇಲೆ ಆ ಸಾರನ್ನ ಸ್ವಲ್ಪ ಮಿಕ್ಸ್ ಮಾಡಿ 1/2 ಸ್ಪೂನ್ ತುಪ್ಪ ಹಾಕಿ ಮಕ್ಕಳು ಕೂಡ ತಿನ್ಸೋಕೆ ಬರ್ತದೆ ಅಂತೇಳಿ. ಇವಾಗ ಈ ಉಳಿದಿರೋ ಟೊಮೆಟೋಲ್ಲಿ ಸ್ವಲ್ಪ ನಾವು ರೆಡಿ ಮಾಡಿಟ್ಕೊಂಡಿರೋ ಪೌಡರ್ ಐತಲ್ಲ ಆ ಪೌಡರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1/2 ಸ್ಪೂನಷ್ಟು ಅರಶಿನ ಪುಡಿ ಹಾಕಿ ಸ್ವಲ್ಪ ಹುಣಸೆಹಣ್ಣು ನೀರು, ನಾವು ಸ್ಟಾರ್ಟಿಂಗಲ್ಲೇ ನೆನೆಸಿಟ್ಟೀವಲ್ಲ ಹುಣಸೆಹಣ್ಣು ನೀರು, ಆ ಹುಣಸೆಹಣ್ಣು ಮಿಕ್ಸ್ ಮಾಡಿಕೊಂಡು ಹುಣಸೆಹಣ್ಣು ನೀರು ಹಾಕ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡು 1.5 ಗ್ಲಾಸಿಂದ 2 ಗ್ಲಾಸಷ್ಟು ನೀರು ಹಾಕಿ, ಆವಾಗಲೇ 1 ಸ್ಪೂನ್ ಉಪ್ಪು ಹಾಕಿದ್ವಿ, ಇವಾಗ 1/2 ಸ್ಪೂನಷ್ಟು ಉಪ್ಪು ಹಾಕಿ ಕುದಿಯೋ ತನಕ ವೇಟ್ ಮಾಡಬೇಕು. ಸಾರನ್ನ ಈ ಥರ ಕುದಿಸ್ಕೊಂಡ್ಮೇಲೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಅನ್ನದ ಜೊತೆ ಈ ಥರ ಕಲಸ್ಕೊಬೋದು. ಸಾಯಂಕಾಲ ಟೈಮ್ ಆದರೆ ಬೌಲಲ್ಲಿ ಹಾಕ್ಕೊಂಡು ಸೂಪ್ ಥರ ತಗೋಬೋದು.